हाय फ्रेंड्स, इदुवरेगू नीवु नन्न चानल अन्नु सब्सक्राइब माडिल्ल अंद्रे ई कूडले सब्सक्राइब माडि। अदर रीतिगे पक्कदल्लि बरुवंत ओंदु बेल ऐकान अन्नु ट्याप माडोदरिंद नानु माडुवंत वीडियोस अन्नु नीवु मिस माडदे नोडबहुदु। हलो हाय फ्रेंड्स, नन्न हेसरु कार्तिक अंड वेलकम टू कन्नड टेक आंड्रॉइड यूट्यूब चानल। इवत्तिन वीडियोदल्लि केलवोंदु मुख्य अपडेट्स बंदिदे। सेकेंड पी यून सप्लीमेंटरी एग्जाम हागू डिप्लोमा ओंदु केलवोंदु अपडेट्स बंदिदे। अदर रीतिगे एस एल सी रिसल्ट्स बग्गे सह इवोंदु वीडियोदल्लि नानु निमगे डौट गळन्नु क्लियर माड्तीनि। वीडियोन स्किप माडदे कोनेवरेगू नोडलिक्के ट्राई माडि हागू वीडियो इष्ट आद्रे लाइक माडि। ई ओंदु वीडियोगे 200 लाइक्स एक्स्पेक्ट माड्तिदीनि। सो नोडो प्रतियोब्बरू सह वीडियोन लाइक माडि। ಅದೇ ರೀತಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಯರ್ ಬೈ 50,000 ಸಬ್ಸ್ಕ್ರಿಪ್ಷನ್ ಅನ್ನು ಕಂಪ್ಲೀಟ್ ಮಾಡಲಿದ್ದೀವಿ। ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೌ। ಓಕೆ, ಹಿಯರ್ ವಿ ಗೋ ಫ್ರೆಂಡ್ಸ್। ಸೊ ಫಸ್ಟ್ ಆಫ್ ಆಲ್, ನೀವು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಿಲ್ಲ ಅಂತ ಹೇಳಿದರೆ ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಫಾಲೋ ಸಹ ಆಗ್ಬೋದು। ಈಗ ಟಾಪಿಕ್ನ ಕಡೆಗೆ ಬರೋದಾದರೆ ತುಂಬ ವಿದ್ಯಾರ್ಥಿಗಳು ನನ್ನನ್ನು ಕೇಳ್ತಿದ್ರು, ಸೊ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸಹ ಸಿಕ್ಕಾಪಟ್ಟೆ ಕೇಳ್ತಿದ್ದಂಥ ಕ್ವಶನ್, ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಅಂತ ಹೇಳಿಬಿಟ್ಟು। ಸೊ ಈಗ ಶಿಕ್ಷಣ ಇಲಾಖೆಯಿಂದನೇ ತಿಳಿಸಿದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ನಡೆಸ್ಬೋದು ಅಂತ ಹೇಳಿಬಿಟ್ಟು। ಸೊ ಡೇಟ್ ಯಾವಾಗ ಅಂದರೆ ಡೇಟ್ ಆದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬಟ್ ಈ ಒಂದು ಟೈಮ್ನಲ್ಲಿ ನಡೆಸ್ಬೋದು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ। ಯಾವಾಗ ಅಂತ ಕೇಳ್ತಿದ್ದಾರೆ ಅಂದರೆ, ಸೊ ಆಗಸ್ಟ್ ಲಾಸ್ಟ್ ವೀಕ್ ಇಲ್ಲಾಂದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆ ನಡೆಸ್ತೀವಿ ಅಂತ ಹೇಳಿಬಿಟ್ಟು ಶಿಕ್ಷಣ ಇಲಾಖೆಯಿಂದ ತಿಳಿಸಿದರೆ। ಸೊ ಏನೇ ಅಪ್ಡೇಟ್ಸ್ ಬಂದರೂ ಸಹ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ। ಓಕೆ ಗೈಸ್, ಅದೇ ರೀತಿಯಾಗಿ ಡಿಪ್ಲೊಮೋ ಅವರ್ ಕಡೆಯಿಂದ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ। ಏನು ಅಂತ ಕೇಳ್ತಿದ್ರೆ ಅಂದರೆ, ಹೌದು, ಡಿಪ್ಲೊಮೋ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂದರೆ ಫೈನಲ್ ಇಯರ್ ಅಥವಾ ಅಂದರೆ ಸಿಕ್ಸ್ತ್ ಸೆಮಿಸ್ಟರ್ನಲ್ಲಿ ಯಾವ ವಿದ್ಯಾರ್ಥಿಗಳು ಕಲಿತಿದ್ದಾರೋ ಅವ್ರಿಗೆಲ್ಲರಿಗೂ ಸಹ ಪರೀಕ್ಷೆಯನ್ನು ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 28ರ ಅಂದರೆ ಈ ಒಂದು ಟೈಮ್ನಲ್ಲಿ ನಡೆಸಬೇಕು ಅಂತ ಹೇಳಿಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನಲ್ ಅವರಾದರೆ ತಿಳಿಸಿದ್ದಾರೆ। ಸೊ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇತ್ತು ಡಿಪ್ಲೊಮೋ ಅವರ ಕಡೆಯಿಂದ। ಅದೇ ರೀತಿಗೆ ಎಸ್ ಎಲ್ ಸಿ ರಿಸಲ್ಟ್ಸ್ ಕಡೆಗೆ ಬರೋದಾದರೆ, ಸೊ ತುಂಬ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಮಾಡೋದು ಯಾವಾಗ ಎಸ್ ಎಲ್ ಸಿ ರಿಸಲ್ಟ್ಸ್ ಬ್ರೋ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಆದರೆ ಕಾಮೆಂಟ್ ಮಾಡ್ತಿರ್ತಾರೆ। ಸೊ ಶಿಕ್ಷಣ ಇಲಾಖೆಯಿಂದ ತಿಳಿಸಿರೋದು ಬಂದು ಆಗಸ್ಟ್ ಫಸ್ಟ್ ವೀಕ್ನಲ್ಲಾದರೆ ಖಂಡಿತ ನಿಮಗಾದರೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತೀವಿ, ಅಂದರೆ 4ನೇ ತಾರೀಕು 5ನೇ ತಾರೀಕಿನ ಒಳಗಡೆನೇ ಬರ್ಬೋದು ಅಂತ ಹೇಳಿಬಿಟ್ಟು ಸಹ ಮಾಹಿತಿಯನ್ನು ನೀಡಿದರೆ। ಒಟ್ಟಾರೆ 4ನೇ ತಾರೀಕು ಬರ್ಬೋದು ಅಂತ ಹೇಳಿಬಿಟ್ಟು ಸಹ ತಿಳಿಸಿದರೆ। ಸೊ ಬಂದರೆ ಅದಕ್ಕಿಂತ ಮೊದಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ। ಸೊ ಮತ್ತು ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು ಪೇಪರ್ ಇವ್ಯಾಲ್ಯುವೇಷನ್ ಯಾವ ಒಂದು ಟೈಮ್ನಲ್ಲಿ ನಡೆಯುತ್ತೆ ಅಂತ ಹೇಳಿಬಿಟ್ಟು, ಈಗಾಗಲೇ ನಡೆಸ್ತಿದ್ದಾರೆ ಆಲ್ರೆಡಿ ಪೇಪರ್ ಇವ್ಯಾಲ್ಯುವೇಷನ್ ಆದರೆ। ಸೊ ಈ 13ನೇ ತಾರೀಕು ಅಂದರೆ 13ನೇ ತಾರೀಕು ಜುಲೈ 13ರಿಂದ ಹಿಡಿದು ಜುಲೈ 30ರ ಒಳಗೆ ಒಂದು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಶಿಕ್ಷಣ ಸಚಿವರಾದಂತಹ ಸರ್ ಸುರೇಶ್ ಕುಮಾರ್ ಸರ್ ಅವರು ಸಹ ಹೇಳಿದ್ದಾರೆ। ಸೊ ಅದರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ। ಸೊ ಇದಿಷ್ಟು ಇತ್ತು ಇವತ್ತಿನ ಒಂದು ಅಪ್ಡೇಟ್ಸ್। ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ತಿಳಿತಿದ್ದೀನಿ। ಸೊ ಪ್ಲೀಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಬೆಳೆಸೋಣ।